ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ 2012 ಫ್ಯಾಂಟಸಿ ಕಾಮಿಡಿ ಫಿಲ್ಮ್ ದ ಪ್ರಾಸ್ ಟೀ ಪಾಟ್ ಮೂವಿಯನ್ನು. ಈ ಕತೆ ಜಾನ್ ಮತ್ತು ಅಲಿಸ್ರದ್ದು. ಅವರಿಬ್ಬರಿಗೆ ಅಲ್ಲಾವುದ್ದೀನ್ ಅದ್ಭುತ ದೀಪದಂತಹ ಮ್ಯಾಜಿಕಲ್ ಅಂಡ್ ಮಿರಾಕಲ್ ಟೀ ಪಾಟ್ ಒಂದು ಸಿಗುತ್ತೆ. ಆ ನಂತರ ಇವರ ಪೂರಾ ಲೈಫ್ ಚೇಂಜ್ ಆಗೋಗುತ್ತೆ. ಸಿನಿಮಾದ ಆರಂಭದಲ್ಲಿ ನಾವು ಜಾನ್ನನ್ನು ನೋಡ್ತೇವೆ. ಆತ ಒಂದು ಕಂಪನಿಯಲ್ಲಿ ಸೇಲ್ಸ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಜಾನ್ ತನ್ನ ವೈಫ್ ಅಲಿಸ್ ಜೊತೆ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾನೆ, ಮತ್ತು ಆ ಬಾಡಿಗೆ ಮನೆಯ ಓನರ್ ಅರ್ನಿಗೆ ಜಾನ್ನ ಹೆಂಡತಿಯ ಮೇಲೆ ಕಣ್ಣು. ಆಗಾಗ ಅವಳ ಹಿಂದೆ ಸುತ್ತಾನೆ, ಮತ್ತು ಜಾನ್ನನ್ನು ಸಿಕ್ಕಿದಾಗಲೆಲ್ಲ ಬೆದರಿಸ್ತಾನೆ ಇರ್ತಾನೆ. ಅಲಿಸ್ ಕೂಡ ಜಾಬ್ ಸರ್ಚಿಂಗ್ನಲ್ಲಿದ್ದಾಳೆ, ಆದರೆ ಎಲ್ಲಿಯೂ ಕೂಡ ಅವಳಿಗೆ ಜಾಬ್ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ಇವರಿಬ್ಬರಿಗೆ ಅದೃಷ್ಟವೂ ಕೂಡ ಸಾಥ್ ನೀಡ್ತಾ ಇಲ್ಲ. ಹೀಗಾಗಿ ಹಾಗೋ ಹೀಗೋ ಏನೇನೋ ಮಾಡಿ ಲೈಫಲ್ಲಿ ಕಂಟಿನ್ಯೂ ಆಗ್ತಾನೆ ಇರ್ತಾರೆ. ಇತ್ತ ಆಫೀಸ್ನಲ್ಲಿ ಜಾನ್ನ ಕೆಲಸದಿಂದ ಅವರ ಬಾಸ್ ಕೂಡ ಖುಷಿಯಾಗಿರೋದಿಲ್ಲ. ಅಲಿಸ್ಗೂ ಕೆಲಸ ಸಿಗಲ್ಲ. ಹೀಗಾಗಿ ಇವರ ಹತ್ರ ಇದ್ದಂಥ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಡೌನ್ಫಾಲ್ ಆಗ್ತಾ ಇರುತ್ತೆ. ನಂತರ ಅಲಿಸ್ ಮತ್ತು ಜಾನ್ ಒಂದು ಪಾರ್ಟಿಗೆ ಹೋಗ್ತಾರೆ. ಆದರೆ ಆ ಪಾರ್ಟಿಯಲ್ಲಿ ಇವರಿಗೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅವರ ಜೊತೆ ಬಿಟ್ಟು ಬೇರೆಯವರ ಜೊತೆ ಇವರು ಮಾತಾಡೋದಿಲ್ಲ. ಅವರಿಬ್ಬರು ಕೂಡ ಕಾರಲ್ಲಿ ಮನೆಗೆ ಒಂದಷ್ಟು ಸಾಮಾನುಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೊರಕ್ಕೆ ಹೋಗ್ತಾ ಇದ್ದಾರೆ. ಈ ನಡುವೆ ಕಾರಲ್ಲಿ ಇಬ್ಬರು ಅಲಿಸ್ನ ಕೆಲಸದ ವಿಷಯವಾಗಿ ಮಾತಾಡ್ಕೊಳ್ತಾ ಹೋಗ್ತಿದ್ದಾರೆ. ಆದರೆ ರೋಡಲ್ಲಿ ಸಡನ್ ಆಗಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅವರಿಬ್ಬರಿಗೂ ಆಕ್ಸಿಡೆಂಟ್ನಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಇಬ್ಬರು ಪೊಲೀಸರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ರಸ್ತೆಯ ಆ ಬದಿಯಲ್ಲಿ ಆಂಟಿಕ್ ವಸ್ತುಗಳ ಶಾಪ್ ಒಂದು ಕಾಣಿಸುತ್ತೆ, ಮತ್ತು ಅಲ್ಲಿ ಕೆಲಸ ಮಾಡುವಂತಹ ಹೆಂಗಸಿನ ಕೈಯಲ್ಲಿ ಒಂದು ಬ್ರಾಸ್ ಟೀ ಪಾಟ್ ಕಾಣಿಸುತ್ತೆ. ಅಲಿಸ್ ಹಾಗೆ ಆ ಲೇಡಿಯ ಹಿಂದೆ ನಡೆಯುತ್ತಾ ಆ ಶಾಪ್ನೊಳಕ್ಕೆ ಹೋಗ್ತಾಳೆ. ಆ ಶಾಪ್ನಲ್ಲಿ ಲೇಡಿ ಕೇಳ್ತಾಳೆ, ನೀನೇನು ಹುಡುಕ್ತಾ ಇದೀಯಾ ಅಂತ. ಅದಕ್ಕೆ ಅಲಿಸ್ ತನ್ನ ಹತ್ರ ಇದ್ದಂತಹ ವಾರ್ಗೆ ಮೊದಲಿನ ಫೋಟೋ ಲಾಕೆಟ್ ಒಂದನ್ನು ತೋರಿಸ್ತಾಳೆ. ಆಗ ಶಾಪ್ನಲ್ಲಿದ್ದ ಫೋನ್ ರಿಂಗ್ ಆಗುತ್ತೆ. ಆ ಲೇಡಿ ಫೋನ್ ರಿಸೀವ್ ಮಾಡೋದಕ್ಕಂತ ಒಳಕ್ಕೆ ಹೋಗ್ತಾಳೆ. ಆಗ ಅಲಿಸ್ ಅಲ್ಲಿದ್ದ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಬ್ರಾಸ್ ಟೀ ಪಾಟ್ ಕಾಣಿಸುತ್ತೆ. ಅಲಿಸ್ಲ ಕಣ್ಣುಗಳು ಆ ಟೀ ಪಾಟ್ ಅನ್ನು ಬಿಟ್ಟು ಪಕ್ಕಕ್ಕೆ ನೋಡೋದೇ ಇಲ್ಲ. ಅವಳು ಅದನ್ನು ಕದ್ದುಕೊಂಡು ಅಲ್ಲಿಂದ ಓಡ್ತಾಳೆ. ಅಲಿಸ್ ಆ ಟೀ ಪಾಟ್ ಅನ್ನು ಯಾವಾಗಲೂ ತನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತಾಳೆ. ಹಾಗೊಂದಿನ ಅಲಿಸ್ಗೆ ಸಣ್ಣದಾಗಿ ಒಂದು ಏಟು ತಗಲುತ್ತೆ. ಆಗ ಆ ಟೀ ಪಾಟ್ನ ಮುಚ್ಚಳ ಓಪನ್ ಆಗುತ್ತೆ. ಅಲಿಸ್ ಅದನ್ನು ತೆಗೆದು ನೋಡ್ತಾಳೆ. ಅದರಲ್ಲಿ ಒಂದಷ್ಟು ದುಡ್ಡು ಅಲಿಸ್ಗೆ ಸಿಗುತ್ತೆ. ಅದನ್ನು ನೋಡಿದಂತಹ ಅಲಿಸ್ ಮತ್ತೆ ತನ್ನ ಕೂದಲನ್ನು ಜೋರಾಗಿ ಕೀಳ್ತಾಳೆ. ಆಗ ಮತ್ತೆ ಅವಳಿಗೆ ಆ ಟೀ ಪಾಟ್ನಿಂದ ದುಡ್ಡು ಸಿಗುತ್ತೆ. ಆಗ ಅಲಿಸ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ನಮ್ಗೆ ಎಷ್ಟು ಸರಿ ನೋವಾಗುತ್ತೋ, ಎಷ್ಟು ಸರಿ ಗಾಯ ಆಗುತ್ತೋ, ಹಾಗೆಲ್ಲವೂ ಕೂಡ ಆ ಟೀ ಪಾಟ್ ನಮಗೆ ದುಡ್ಡನ್ನು ನೀಡುತ್ತೆ ಅಂತ. ಮತ್ತೊಂದು ಕಡೆ ಜಾನ್ನನ್ನ ಕೆಲಸದಿಂದ ತೆಗೆದುಹಾಕಲಾಗುತ್ತೆ. ಆತ ಆಫೀಸಿನಿಂದ ಮನೆಗೆ ಬರ್ತಾನೆ. ಮನೆಯಲ್ಲಿ ನೋಡಿದ್ರೆ ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ. ಅಲಿಸ್ ಕೂಡ ಬೆಡ್ ಮೇಲೆ ಬಿದ್ದಿರ್ತಾಳೆ. ಇದನ್ನು ನೋಡಿದಂಥ ಜಾನ್ ಅಲಿಸ್ಗೆ ಏನಾಯಿತೋ ಏನೋ ಅಂತ ಅವಳ ಹತ್ರಕ್ಕೆ ಓಡಿ ಹೋಗ್ತಾನೆ. ಆದರೆ ಜಾನ್ ಗೊತ್ತಾಗಲ್ಲ ಅಲಿಸ್ಗೆ ಯಾಕೆ ಈ ಥರ ಎಲ್ಲ ಗಾಯಗಳಾಯಿತು ಅಂತ. ನಂತರ ಅಲಿಸ್ ಎದ್ದಿರ್ತಾಳೆ, ಮತ್ತು ನಾನು ಆರಾಮಾಗಿದ್ದೀನಿ ಅಂತ ಅವನಿಗೆ ಹೇಳ್ತಾಳೆ. ಆನಂತರ ಅವನು ಅಲಿಸ್ಗೆ ಹೇಳ್ತಾನೆ ನನ್ನ ಕೆಲಸ ಹೋಯಿತು ಅಂತ. ಆ ತಕ್ಷಣ ಅವಳು ಜಾನ್ನ ಕೆನ್ನೆಗೊಂದು ಬಾರಿಸ್ತಾಳೆ. ಅವನ ಕೆಳಕ್ಕೆ ಬಿದ್ದ ತಕ್ಷಣ ಆ ಟೀ ಪಾಟ್ನಿಂದ ದುಡ್ಡನ್ನು ತೆಗೆದು ಅವನು ಕೊಡ್ತಾಳೆ, ಮತ್ತು ಅದರ ಸತ್ಯವನ್ನು ಅವನಿಗೆ ಹೇಳ್ತಾಳೆ. ಪೂರಾ ದಿನ ಅಲಿಸ್ ಮನೆಯಲ್ಲಿದ್ದ ಸೋಫಾಗಳಿಗೆ ಚೇರ್ಗಳಿಗೆ ಗುದ್ದುಕೊಳ್ತಾಳೆ, ತನ್ನನ್ನು ತಾನು ಹಿಂಸಿಸಿಕೊಳ್ತಾಳೆ. ನಂತರ ಟೀ ಪಾಟ್ನಿಂದ ದುಡ್ಡನ್ನು ಪಡೆದುಕೊಳ್ತಾ ಖುಷಿ ಪಡ್ತಾಳೆ. ಆದರೆ ಜಾನ್ಗನ್ಸುತ್ತೆ ನಾವು ಈ ಟೀ ಪಾಟ್ನಿಂದ ದುಡ್ಡು ಸಂಪಾದಿಸೋದು ಅಷ್ಟೇನು ಚೆನ್ನಾಗಿಲ್ಲ ಅಂತ. ಯಾಕಂದ್ರೆ ಇದು ನಾವು ಕಷ್ಟಪಟ್ಟು ದುಡಿದು ಸಂಪಾದಿಸುವಂತ ಕೆಲಸ ಅಲ್ಲ, ಮತ್ತು ಇದರಿಂದ ಬರುವ ದುಡ್ಡು ಕೂಡ ಸರಿಯಾದ ದಾರಿಯಲ್ಲಿರಲ್ಲ ಅಂತ. ಹಾಗೆ ಅಲಿಸ್ ಜಾನ್ನನ್ನ ಭಯ ತೊಡಗ್ತಾಳೆ. ಇದು ನಮಗೆ ದೇವರು ಕೊಟ್ಟಿರುವಂತಹ ಒಂದು ವರ, ಇದರಿಂದ ನೀನು ಎಷ್ಟು ಬೇಕೋ ಅಷ್ಟು ಸಂಪಾದಿಸ್ಕೊಳ್ಳದೆ ಫಿಲಾಸಫಿ ಹೇಳ್ತಾ ಕೂತ್ಕೊಂಡಿದ್ಯಾ ಅಂತಾಳೆ. ಮತ್ತು ಅವಳು ಹೇಳ್ತಾಳೆ ನೀನು ಕೆಲಸಕ್ಕೆ ಹೋಗ್ಬೇಕಿಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಇಲ್ಲಿಂದಲೇ ಪಡ್ಕೋಬಹುದು ಅಂತಾಳೆ. ಮತ್ತು ಅಲಿಸ್ ಹೇಳ್ತಾಳೆ ಇದು ನಮಗೆ ದೇವರು ಕೊಟ್ಟಿರುವಂತಹ ವರ, ಇದರಿಂದ ನಾವು ಎಷ್ಟು ಬೇಕೋ ಅಷ್ಟು ದುಡ್ಡು ಪಡ್ಕೋಬಹುದು, ಮತ್ತು ನೀನು ಕೆಲಸಕ್ಕೆ ಹೋಗಿ ಸಂಪಾದಿಸೋದೇನೂ ಬೇಕಾಗಿಲ್ಲ ಅಂತ. ನೆಕ್ಸ್ಟ್ ಡೇ ಜಾನ್ ಅಲಿಸ್ಗೋಸ್ಕರ ಒಂದು ಮೆಸೇಜನ್ನು ಬಿಟ್ಟು ಹೋಗಿರ್ತಾನೆ, ಮತ್ತು ಅದರಲ್ಲಿ ಅವನು ಬರೆದಿರ್ತಾನೆ ಈ ಟೀ ಪಾಟ್ ಅನ್ನು ಬಳಸೋದ್ರಿಂದ ಮುಂದೆ ನಿಮಗೆ ಕೆಟ್ಟದಾಗ್ಬೋದು, ಮತ್ತು ಅದರಿಂದಾಗಿ ನಮ್ಮ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆಯಬಹುದು, ಹಾಗಾಗಿ ನಾನು ಅದನ್ನು ಅದೆಲ್ಲಿತ್ತು ಅದೇ ಪ್ಲೇಸಲ್ಲಿ ಇಟ್ಟು ಬಂದ್ಬಿಡ್ತೀನಿ ಅಂತ ಬರೆದಿಟ್ಟು ಆ ಟೀ ಪಾಟ್ ಅನ್ನು ತಗೊಂಡು ಹೋಗಿರ್ತಾನೆ. ಜಾನ್ ಆ ಟೀ ಪಾಟ್ ಸಿಕ್ಕಿದ್ದಂತಹ ಆಂಟಿಕ್ ಶಾಪ್ ಹತ್ರಕ್ಕೆ ಹೋಗ್ತಾನೆ, ಆದರೆ ಆ ಶಾಪ್ ಬಂದಾಗಿರುತ್ತೆ. ಆನಂತರ ಅವನು ಸಿಟಿಯಲ್ಲಿ ನಡೀತಾ ಇರುವಂತಹ ಆಂಟಿಕ್ ವಸ್ತುಗಳ ರೋಡ್ ಶೋಗೆ ಹೋಗ್ತಾನೆ. ಆ ಟೀ ಪಾಟನ್ನ ಅಲ್ಲಿ ಪ್ರದರ್ಶನಕ್ಕೆ ಇಡ್ತಾನೆ. ಆ ಶೋ ಟಿವಿಯಲ್ಲಿ ಪ್ರಸಾರವಾಗುತ್ತೆ. ಆ ಟೀ ಪಾಟನ್ನ ಟಿವಿಯಲ್ಲಿ ನೋಡಿದಂತಹ ಚೈನೀಸ್ ವ್ಯಕ್ತಿಯೊಬ್ಬ ತುಂಬಾ ಆಶ್ಚರ್ಯಗೊಳ್ತಾನೆ. ನಂತರ ಅವನು ಆ ಟೀ ಪಾಟ್ನ ಮಾಲೀಕನನ್ನು ಹುಡುಕೊಂಡು ಬರೋದಕ್ಕೆ ಡಿಸೈಡ್ ಮಾಡ್ತಾನೆ. ಮನೆಗೆ ಬಂದ ನಂತರ ಜಾನ್ ಮತ್ತು ಅಲಿಸ್ ಆ ಟೀ ಪಾಟ್ನ ಸಹಾಯದಿಂದ ದುಡ್ಡನ್ನು ಮಾಡತೊಡಗ್ತಾರೆ. ಆನಂತರ ಅವರು ಒಂದು ಡಿಸಿಷನ್ ತಗೊಳ್ತಾರೆ. $1,000,000 ದುಡಿದ ನಂತರ ಈ ಟೀ ಪಾಟ್ನಿಂದ ದುಡ್ಡು ಪಡೆಯೋದನ್ನು ನಿಲ್ಲಿಸ್ತೀವಿ ಅಂತ.
ಆನಂತರ ಅವರಿಬ್ಬರೂ ಕೂಡ ತಮ್ಮನ್ನ ಯಾವ್ಯಾವ ತರ ಹಿಂಸಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾರೆ. ಅಲ್ಲನ್ನು ಕೀಳಿಸೋದು, ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು, ಎಲ್ಲೆಂದರಲ್ಲಿ ಟ್ಯಾಟೂಗಳನ್ನು ಹಾಕ್ಸ್ಕೊಳ್ಳೋದು, ಹೀಗೆ ಏನೇನೋ ಮಾಡ್ತಾರೆ. ಮತ್ತು ಸಿಕ್ಕಾಪಟ್ಟೆ ದುಡ್ಡನ್ನು ಸಂಪಾದಿಸಿ ಅದನ್ನು ಮನೆಯಲ್ಲಿ ಅಡಗಿಸಿಡ್ತಾರೆ. ಆನಂತರ ಅವರಿಬ್ಬರು ಕೂಡ ಆಲಿಸ್ ಮದರನ್ನು ನೋಡೋದಕ್ಕೆ ಹೋಗ್ತಾರೆ. ಮತ್ತು ಹೋಗುವಾಗ ಒಂದಷ್ಟು ಚಿಕನ್ ಅನ್ನು ಕೂಡ ಜೊತೆಗೆ ತಗೊಂಡು ಹೋಗ್ತಾರೆ, ಯಾಕಂದರೆ ಜಾನ್ಗೆ ಗೊತ್ತಿರುತ್ತೆ ಅವರೆಲ್ಲರೂ ಕೂಡ ವೀಗನ್ ಫುಡ್ ತಿಂತಾರೆ ಅಂತ. ಆಲಿಸ್ನ ಮದರ್ ಮಗಳನ್ನು ಒಂದಷ್ಟು ವಿಚಾರಿಸ್ತಾಳೆ, ಆದರೆ ಅವಳು ಬ್ರಾಸ್ ಟೀ ಪಾಟ್ ಬಗ್ಗೆ ಏನನ್ನು ಕೂಡ ಹೇಳಲ್ಲ. ಕೆಲವು ದಿನಗಳ ನಂತರ ಜಾನ್ ಮತ್ತು ಆಲಿಸ್ನ ಮನೆಗೆ ಇಬ್ಬರು ಜೂಯಿಶ್ ಬ್ರದರ್ಸ್ ಬರ್ತಾರೆ. ಜಾನ್ ಅನ್ನ ತುಂಬ ಕೆಟ್ಟದಾಗಿ ಹೊಡೆದು ಬಿಸಾಕ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನಮ್ಮ ದಾದಿ ಹತ್ರ ಒಂದು ಅಕ್ಷಯ ಪಾತ್ರೆ ಅಂತ ಟೀಪಾಟ್ ಇತ್ತು, ಮತ್ತು ಅವಳು ಸಾಯ್ಬೇಕಾದ್ರೆ ಆ ಬ್ರಾಸ್ ಟೀಪಾಟನ್ನು ನೀವೇ ಕತ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ದಾಳೆ. ಜನ್ನನ್ನು ಒಡೆಯತೊಡಗಿದ್ದರಿಂದ ಆ ಟೀಪಾಟ್ನಲ್ಲಿ ಮತ್ತಷ್ಟು ಹಣ ಉತ್ಪತ್ತಿಯಾಗತೊಡಗುತ್ತೆ. ಅದನ್ನು ತೆಗೆದುಕೊಂಡಂಥ ಆಲಿಸ್ ಜೂಯಿಶ್ ಬ್ರದರ್ಸ್ಗೆ ಆ ಹಣವನ್ನೆಲ್ಲ ಕೊಟ್ಟು ಜನ್ನನ್ನು ಬಿಟ್ಟುಬಿಡುವಂತೆ ಕೇಳ್ಕೊಳ್ತಾಳೆ. ನಂತರ ಅವಳು ಹೇಳ್ತಾಳೆ, ಆ ಬ್ರಾಸ್ ಟೀಪಾಟ್ ನಮ್ಮ ಹತ್ರ ಇಲ್ಲ, ಅದನ್ನು ನಾವು ಸೇಲ್ ಮಾಡಿಬಿಟ್ವಿ ಅಂತ. ನಂತರ ಆ ಜೂಯಿಶ್ ಬ್ರದರ್ಸ್ ಅಲ್ಲಿಂದ ಹೊರಟು ಹೋಗ್ತಾರೆ. ಆನಂತರ ಜಾನ್ ಮತ್ತು ಅಲೈಸ್ ಆ ಬ್ರಾಸ್ ಟೀಪಾಟ್ನ ಸತ್ಯಾಸತ್ಯತೆಗಳೇನು, ಅದರ ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕಾಗಿ ಅವರು ಒಂದು ಲೈಬ್ರರಿಗೆ ಹೋಗ್ತಾರೆ, ಅಲ್ಲಿರುವ ಬುಕ್ ಒಂದನ್ನು ಓದತೊಡಗ್ತಾರೆ. ಆಗ ಅವರಿಗೆ ತಿಳಿಯುತ್ತೆ ಈ ಬ್ರಾಸ್ ಟೀಪಾಟ್ ಜೀಸಸ್ ಕ್ರೈಸ್ಟ್ ಕಾಲದ್ದು ಅಂತ. ಆಗ ಆಲಿಸ್ಗೆ ಆ ಪುಸ್ತಕದಲ್ಲೊಂದು ಪೇಜ್ ಕಾಣಿಸುತ್ತೆ, ಆದರೆ ಅವಳು ಜಾನ್ಗೆ ಗೊತ್ತಾಗದ ಹಾಗೆ ಆ ಪೇಜನ್ನು ಹರಿದು ಬಚ್ಚಿಟ್ಕೊಳ್ತಾಳೆ. ಜಾನ್ ಆ ಬುಕ್ಕಲ್ಲಿ ಆ ಟೀಪಾಟನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಓದಿಕೊಳ್ಳತೊಡಗ್ತಾನೆ, ಆದರೆ ಪುಸ್ತಕದಲ್ಲಿ ನೋಡಿದ್ರೆ ಆ ಪೇಜೇ ಕಾಣಿಸೋದಿಲ್ಲ. ಆಗ ಆಲಿಸ್ ಹೇಳ್ತಾಳೆ, ನಾವು ಆ ಟೀಪಾಟನ್ನು ಯೂಸ್ ಮಾಡಿಕೊಂಡು ಮತ್ತೊಂದಷ್ಟು ಹಣವನ್ನು ಸಂಪಾದಿಸಬೇಕು, ಆನಂತರ ನಮ್ಮ ಲೈಫನ್ನು ತುಂಬ ಜಾಲಿಯಾಗಿ ಕಳಿಬೇಕು ಅಂತ ಹೇಳತೊಡಗ್ತಾಳೆ. ಹಾಗಾಗಿನೇ ಅವರು ಒಂದು ಕಾಸ್ಟ್ಲಿಯಾದಂಥ ಕಾರನ್ನು ಪರ್ಚೇಸ್ ಮಾಡ್ತಾರೆ, ಅರಮನೆಯಂಥ ಬಂಗಲೆಯನ್ನು ಕೂಡ ಕೊಂಡುಕೊಳ್ತಾರೆ. ಆನಂತರ ಆಲಿಸ್ಲ ಮನಸ್ಸು ತನ್ನ ಫ್ರೆಂಡ್ ಆದಂಥ ಲೂಯಿಸ್ ಕಡೆ ತಿರುಗುತ್ತೆ. ಅವಳು ತುಂಬ ಶ್ರೀಮಂತ ಹುಡುಗಿಯ ಜೊತೆ ಫ್ರೆಂಡ್ಶಿಪ್ ಅನ್ನು ಮಾಡ್ಕೊಳ್ತಾಳೆ, ಯಾಕಂದರೆ ಅವರು ಇದಕ್ಕೂ ಮುಂಚೆ ಆಲಿಸ್ಲನ್ನ ತುಂಬ ಕೀಳಾಗಿ ನೋಡ್ತಾ ಇರ್ತಾರೆ. ಆದರೆ ಜಾನ್ ತನ್ನ ಬೆಸ್ಟ್ ಫ್ರೆಂಡ್ ಜೊತೆ ಈಗಲೂ ಕೂಡ ಹಾಗೆ ಇರ್ತಾನೆ, ಮುಂಚೆ ಹೇಗಿದ್ನು ಹಾಗೆಯೇ. ಆಗ ಜಾನ್ನ ಮನೆಗೆ ಚೈನಾದಿಂದ ಡಾಕ್ಟರ್ ಲೀಲಿಂಗ್ ಬರ್ತಾನೆ. ಆತ ಟಿವಿಯಲ್ಲಿ ಒಂದಿನ ಆ ಬ್ರಾಸ್ ಟೀಪಾಟನ್ನು ನೋಡಿರ್ತಾನೆ. ಆಗ ಡಾಕ್ಟರ್ ಲೀ ಹೇಳ್ತಾನೆ, ನೀವಿಬ್ಬರು ತುಂಬ ಡೇಂಜರ್ ಎಂಡ್ನಲ್ಲಿದ್ದೀರಾ, ಹಾಗಾಗಿ ನಿಮ್ಮ ಜೊತೆ ನಾನು ಆ ಟೀಪಾಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾನೆ. ಆದರೆ ಇದರಿಂದ ಕೋಪಗೊಂಡಂಥ ಆಲಿಸ್ ಡಾಕ್ಟರ್ ಲೀಯನ್ನು ಬೈದು ಡೋರನ್ನು ಕ್ಲೋಸ್ ಮಾಡ್ತಾಳೆ. ಅಲ್ಲಿದ್ದಂಥ ಒಂದು ಶ್ರೀಮಂತ ಹುಡುಗಿಯನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ಜಾನ್ ಮತ್ತು ಆಲಿಸ್ ತುಂಬ ದುಡ್ಡನ್ನು ಖರ್ಚು ಮಾಡತೊಡಗ್ತಾರೆ. ಮತ್ತು ಅವರು ಯೋಚನೆ ಮಾಡ್ತಾರೆ, ಎಲ್ಲಿವರೆಗೂ ಈ ಟೀಪಾಟ್ ನಮ್ಮ ಹತ್ರ ಇರುತ್ತೋ ಅಲ್ಲಿವರೆಗೂ ನಮಗಿನ್ನೂ ಪ್ರಾಬ್ಲಮೇ ಬರೋದಿಲ್ಲ ಅಂತ. ಅವರಿಬ್ಬರ ಮಾತುಗಳನ್ನು ಹಳೆ ಮನೆ ಮಾಲೀಕ ಆರ್ನೇ ಕೇಳಿಸ್ಕೊಳ್ತಾನೆ ಮತ್ತು ಅವರ ಮನೆಗೆ ಬರ್ತಾನೆ. ಅವನು ಇವರಿಬ್ಬರನ್ನು ಕೇಳ್ತಾನೆ, ಇಷ್ಟು ಬೇಗ ನಿಮ್ಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ. ಆನಂತರ ಅವನು ಆಲಿಸ್ಲ ಕೈಯಿಂದ ಆ ಟೀಪಾಟನ್ನು ಕಿತ್ಕೊಂಡು ಅಲ್ಲಿಂದ ಓಡತೊಡಗ್ತಾನೆ. ನಂತರ ಆ ಟೀಪಾಟನ್ನು ರೋಡ್ಗೆ ಎಸೆದು ಅದರ ಮೇಲೆ ತನ್ನ ಟ್ರಕ್ಕನ್ನು ಹತ್ತಿಸ್ತಾನೆ, ಆದರೆ ಆ ಟೀಪಾಟ್ಗೆ ಏನೂ ಕೂಡ ಆಗಲ್ಲ. ಇದನ್ನು ನೋಡಿದಂತಹ ಜಾನ್ ಮತ್ತು ಆಲಿಸ್ಗೆ ಹೌ ಈಸ್ ಇಟ್ ಪಾಸಿಬಲ್, ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡತೊಡಗ್ತಾರೆ. ಆಗ ಅವರಿಬ್ಬರು ಡಾಕ್ಟರ್ ಲೀಯನ್ನು ಮೀಟ್ ಮಾಡ್ತಾರೆ. ಆಗ ಡಾಕ್ಟರ್ ಲೀ ಹೇಳ್ತಾರೆ, ಈ ಟೀಪಾಟ್ ಸುಮಾರು 2000 ವರ್ಷಗಳಷ್ಟು ಹಳೆಯದ್ದು, ಪ್ರಪಂಚದ ಮಹಾಮಹಾ ವ್ಯಕ್ತಿಗಳ ಹತ್ರ ಮತ್ತು ಅತಿ ಕ್ರೂರ ವ್ಯಕ್ತಿಗಳ ಹತ್ರ ಈ ಟೀಪಾಟ್ ಇತ್ತು, ಆದರೆ 1945 ನಾಜಿ ಕ್ಯಾಂಪ್ನಲ್ಲಿ ಈ ಟೀಪಾಟ್ ಸೇರ್ಕೊಳ್ತು. ಈ ಟೀಪಾಟ್ ಏನಾದರೂ ಕೆಟ್ಟವ್ರ ಜೊತೆ ಸೇರಿದ್ರೆ ಅದು ಆ ಸಾಮ್ರಾಜ್ಯವನ್ನೇ ನಾಶ ಮಾಡಿಬಿಡುತ್ತೆ. ಒಂದು ವೇಳೆ ನಿಮ್ಮಿಬ್ಬರಲ್ಲಿ ಯಾರಿಗಾದರೂ ಈ ಟೀಪಾಟ್ನಿಂದ ಕೆಟ್ಟ ಆಲೋಚನೆಗಳು ಬಂದಿದ್ರೂ ಕೂಡ ನೀವು ನಾಶ ಆಗೋಗ್ತೀರಾ ಅಂತ ಹೇಳ್ತಾನೆ. ಈ ಟೀಪಾಟ್ನಿಂದ ಆಗುವಂತಹ ಕೆಡುಕುಗಳಿಂದ ದೂರ ಇರಬೇಕಂದ್ರೆ ಆ ಟೀಪಾಟನ್ನು ನೀವು ನನಗೆ ಕೊಡಬೇಕು ಮತ್ತು ನಾನು ಅದನ್ನು ಸೇರಬೇಕಾದ ಸ್ಥಳಕ್ಕೆ ಸೇರಿಸಬೇಕು ಅಂತಾನೆ. ಆದರೆ ಅಲೀಸ್ ಆ ಟೀಪಾಟನ್ನು ಕೊಡೋದಕ್ಕೆ ಒಪ್ಕೊಳ್ಳಲ್ಲ. ಆನಂತರ ಇವರಿಬ್ಬರ ಸ್ವಯಂಸಾತ್ಮಕ ಪ್ರವೃತ್ತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಒಂದು ದಿನ ರಾತ್ರಿ ಜೂಯಿಶ್ ಬ್ರದರ್ಸ್ ವಾಪಸ್ ಬರ್ತಾರೆ. ಆಲಿಸ್ ಮತ್ತು ಜಾನ್ ಕೂಡಿಸಿಟ್ಟಿದ್ದಂಥ ಹಣವನ್ನು ತೆಗೆದುಕೊಂಡು ಹೋಗತೊಡಗ್ತಾರೆ. ಅವರಿಬ್ಬರನ್ನು ತಡೆಯೋದಕ್ಕೋಸ್ಕರ ಜಾನ್ ಮತ್ತು ಆಲಿಸ್ ಹೊರಗಡೆ ಬರ್ತಾರೆ. ಆಗ ಅವರು ಆಲಿಸ್ಲ ಕೈಯಲ್ಲಿ ಟೀಪಾಟನ್ನು ನೋಡ್ತಾರೆ. ಆ ಜೂಯಿಶ್ ಬ್ರದರ್ ಇಬ್ಬರಿಗೂ ಕೂಡ ಈ ಟೀಪಾಟ್ ಬಗ್ಗೆ ಗೊತ್ತಿರುತ್ತೆ, ಆದರೆ ಅವರು ತಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಈ ಟೀಪಾಟನ್ನು ನೀವೇ ಇಟ್ಕೊಳ್ಳಿ, ಆದರೆ ಅದರಿಂದ ಬರೋ ದುಡ್ಡನ್ನು ಮಾತ್ರ ನಾವು ಬಂದಾಗ ಕೊಟ್ಬಿಡಿ ಅಂತ ಹೇಳ್ತಾರೆ. ಇದರಿಂದಾಗಿ ಅವನ ಮನೆಯಲ್ಲಿ ದೊಡ್ಡ ಜಗಳವೇ ನಡೆದು ಹೋಗುತ್ತೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಆಲಿಸ್ ಮತ್ತು ಜಾನ್ ಕೆಳಗಡೆ ಬಿದ್ದಿರ್ತಾರೆ. ಜೂಯಿಶ್ ಬ್ರದರ್ಸ್ ಆ ಮನೆಯಲ್ಲಿದ್ದ ಹಣವನ್ನೆಲ್ಲವನ್ನು ತೆಗೆದುಕೊಂಡು ಹೊರಟೋಗಿರ್ತಾರೆ. ಆ ನಂತರದ ದಿನಗಳಲ್ಲಿ ಆ ಟೀಪಾಟ್ನಿಂದ ದುಡ್ಡು ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಅವರು ಅಂದ್ಕೊಳ್ತಾರೆ, ಇದಕ್ಕೇನಾದರೂ ನಾವು ಬೇರೆದೇ ಪ್ಲಾನ್ ಮಾಡಬೇಕು ಅಂತ. ಹೀಗಾಗಿ ಅವರು ಒಂದು WWF ಕ್ಲಬ್ಗೆ ಹೋಗ್ತಾರೆ. ಅಲ್ಲಿದ್ದಂತಹ ಬಾಡಿ ಬಿಲ್ಡರ್ನನ್ನು ಜಾನ್ ಹೊಡಿತಾನೆ.
ಇದರಿಂದ ಕೋಪಗೊಂಡಂತಹ ಆ ಬಾಡಿ ಬಿಲ್ಡರ್ ಜಾನ್ ಅನ್ನ ಚೆನ್ನಾಗಿ ಹೊಡೆಯತೊಡಗ್ತಾನೆ ಮತ್ತು ಅವನನ್ನು ಎತ್ತೆತ್ತಿ ಬಿಸಾಕ ತೊಡಗ್ತಾನೆ. ಇದರಿಂದಾಗಿ ಟೀಪಾಟ್ ನಲ್ಲಿ ದುಡ್ಡು ರಾಶಿ ರಾಶಿಯಾಗಿ ಉತ್ಪತ್ತಿಯಾಗತೊಡಗುತ್ತೆ. ಆನಂತರ ಡಾಕ್ಟರ್ ಲೀ ಬರ್ತಾನೆ, ನಿಮ್ ಲೈಫಲ್ಲಿ ಈಗ ತುಂಬಾ ಚೇಂಜಸ್ ಆಗ್ತಾ ಇದೆ, ಆ ಟೀಪಾಟ್ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳ್ತಾನೆ. ಹಾಗಾಗಿ ನೀವು ತುಂಬಾ ತಡವಾಗೋದಕ್ಕೆ ಮುಂಚೆನೆ ಎಚ್ಚೆತ್ಕೊಳ್ಳೋದು ಬೆಟರು ಅಂತ ಹೇಳ್ತಾನೆ. ಆನಂತರ ಒಂದಿನ ಆಲಿಸ್ಗೆ ಗೊತ್ತಾಗುತ್ತೆ, ಟೀಪಾಟ್ ನಿಂದ ದುಡ್ಡು ಪಡೆಯೋದಕ್ಕೋಸ್ಕರ ನಮ್ಮನ್ನ ನಾವೇ ಹಿಂಸಿಸಿಕೊಳ್ಬೇಕಿಲ್ಲ, ಬೇರೆಯವ್ರನ್ನ ನೋಯಿಸಿದ್ರು ಕೂಡ ನಮಗೆ ದುಡ್ಡು ಬರುತ್ತೆ ಅಂತ. ಆನಂತರ ಅವರಿಗೆ ದುಡ್ಡನ್ನ ಸಂಪಾದಿಸೋದಿಕ್ಕೆ ಒಂದು ಹೊಸ ದಾರಿ ಸಿಗುತ್ತೆ, ಅವರು ಆರಾಮಾಗಿ ಹಣವನ್ನ ಗಳಿಸತೊಡಗ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಜನ ಗೊತ್ತಾಗುತ್ತೆ ಆಲಿಸ್ ತುಂಬಾ ಬದಲಾಗಿದ್ದಾಳೆ ಅಂತ. ಅವಳಿಗೆ ತಾನು ತನ್ನ ದುಡ್ಡು ತನ್ನ ಟೀಪಾಟ್ ಬಿಟ್ಟರೆ ಬೇರೆಯವರು ಲೆಕ್ಕಕ್ಕಿಲ್ಲ ಅಂತ. ಹಾಗಾಗಿನೇ ಅವಳು ಜನರಿಗೆ ತೊಂದರೆ ಕೊಡಬೇಕು, ಅವರನ್ನು ಕ್ರೂಯಲ್ ಆಗಿ ನಡೆಸ್ಕೋಬೇಕು ಅಂತ ಆಲೋಚಿಸತೊಡಗ್ತಾಳೆ. ಹಣದ ಗುಂಗಲ್ಲಿ ಅವಳು ಔಟ್ ಆಫ್ ಕಂಟ್ರೋಲ್ ಆಗೋಗಿರ್ತಾಳೆ. ಹಾಗಾಗಿ ಅವಳು ದುಡ್ಡು ಪಡೆಯೋದಕ್ಕೋಸ್ಕರ ಯಾರನ್ನು ಬೇಕಾದರೂ ಕೊಲ್ಲೋದಕ್ಕೆ ರೆಡಿಯಾಗಿರ್ತಾಳೆ. ಜಾನ್ ಅದನ್ನು ತಡೀತಾನೆ. ಇದರಿಂದಾಗಿ ಸಿಟ್ಟಾದಂತ ಆಲಿಸ್ ಜಾನ್ನ ಮೇಲೆ ಉರಿದು ಬೀಳ್ತಾಳೆ, ಚೆನ್ನಾಗಿ ಬೈದಾಡತೊಡಗ್ತಾಳೆ. ಆನಂತರ ಆಲಿಸ್ ಒಂದು ಬಿಗ್ ಐಡಿಯಾವನ್ನು ಮಾಡತೊಡಗ್ತಾಳೆ. ನಾವು ಇದೆಲ್ಲವನ್ನು ಮಾಡೋದಕ್ಕಿಂತ ಒಂದೇ ಒಂದು ಐಡಿಯಾವನ್ನು ಮಾಡಿ ಒಂದೇ ಸಾರಿ ದುಡ್ಡು ಸಂಪಾದಿಸ್ಬಿಡ್ಬೇಕು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಮ ಸುತ್ತಮುತ್ತ ತುಂಬ ಕ್ರಿಮಿನಲ್ಗಳಿದ್ದಾರೆ, ಅವರಲ್ಲಿ ಒಬ್ಬನು ಮರ್ಡರ್ ಮಾಡಿದ್ರೆ ಯಾರಿಗೇನೂ ಗೊತ್ತಾಗೋದಿಲ್ಲ ಮತ್ತು ಅದರಿಂದ ಸಮಾಜಕ್ಕೂ ಕೂಡ ಒಳ್ಳೇದಾಗುತ್ತೆ ಅಂತಾಳೆ. ಇದರಿಂದಾಗಿ ನಮಗೂ ಕೂಡ ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತೆ ಅಂತಾಳೆ. ಆನಂತರ ಅವರು ಅಲ್ಲೊಂದು ಗುಂಡಿಯನ್ನಾಗಿತಾ ಇರ್ತಾರೆ. ಜಾನ್ ಈ ಎಲ್ಲವನ್ನು ಕೂಡ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೆಯದು ಅಂತ ಅಂದ್ಕೊಳ್ತಾನೆ. ಆಗ ಅವನು ಆಲಿಸ್ಗೆ ಹೇಳ್ತಾನೆ, ಒಂದು ವೇಳೆ ಆ ಟೀಪಾಟ್ ನಮ್ಮಿಬ್ಬರಲ್ಲಿ ಒಬ್ಬರನ್ನ ಚೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀನು ಯಾರನ್ನ ಚೂಸ್ ಮಾಡ್ಕೊಳ್ತೀಯ ಅಂತ. ಆಲಿಸ್ ಅದಕ್ಕೆ ಏನು ಉತ್ತರನೇ ಕೊಡಲ್ಲ. ಆಗ ಜಾನ್ಗೆ ಅರ್ಥವಾಗುತ್ತೆ ವಿಷಯ ನನ್ನ ಕೈಮೀರಿ ಹೋಗಿದೆ ಅಂತ. ಆನಂತರ ಜಾನ್ಗೆ ಗೊತ್ತಾಗುತ್ತೆ ಈ ಟೀಪಾಟನ್ನು ಯೂಸ್ ಮಾಡೋದ್ರಿಂದ ಏನೆಲ್ಲ ಕೆಟ್ಟದಾಗುತ್ತೆ ಅಂತ ಆಲಿಸ್ಗೂ ಕೂಡ ಗೊತ್ತು ಅಂತ. ಮತ್ತು ಆ ಲೈಬ್ರರಿಯಲ್ಲಿ ಇದ್ದಂಥ ಬುಕ್ನ ಪೇಜನ್ನು ಅರೆದಿಟ್ಕೊಂಡಿದ್ದಾಳೆ ಅಂತ. ಈ ಬಗ್ಗೆ ಅವನು ಆಲಿಸ್ ಜೊತೆ ಮಾತಾಡ್ತಾನೆ. ಆಲಿಸ್ ಅವನಿಗೆ ಪ್ರಾಮಿಸ್ ಮಾಡ್ತಾಳೆ ಆ ಟೀಪಾಟನ್ನು ಡಾಕ್ಟರ್ ಲೀಗೆ ಕೊಟ್ಬಿಡೋಣ ಅಂತ. ಆದರೆ ಮತ್ತೆ ಅವಳು ಆ ಟೀಪಾಟ್ ಕಡೆ ಅಟ್ರ್ಯಾಕ್ಟ್ ಆಗತೊಡಗ್ತಾಳೆ. ಇದನ್ನು ನೋಡಿದಂಥ ಜಾನ್ ಆಲಿಸ್ಗೆ ಅವಳ ಮೇಲೇ ಕಂಟ್ರೋಲ್ ಇಲ್ಲ ಅಂದ್ಕೊಂಡು ಆ ಬಿಲ್ಡಿಂಗ್ನ ಮೇಲಿಂದ ಕೆಳಕ್ಕೆ ಧುಮುಕ್ತಾನೆ. ಅವನು ಪ್ರಜ್ಞೆ ತಪ್ಪಿರೋದನ್ನು ನೋಡಿ ಆಲಿಸ್ಗೆ ಗೊತ್ತಾಗುತ್ತೆ ನನ್ನಿಂದ ಎಷ್ಟು ದೊಡ್ಡ ತಪ್ಪಾಗೋಯ್ತು ಅಂತ. ಆನಂತರ ಅವಳು ಆ ಟೀಪಾಟನ್ನು ಕೊಟ್ಬಿಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಆದರೆ ಅದೇ ದಿನ ರಾತ್ರಿ ಆರ್ನಿ ಇವರ ಮನೆಗೆ ಬಂದು ಆ ಟೀಪಾಟನ್ನು ಕದ್ಕೊಂಡು ಹೊರಟು ಹೋಗ್ತಾನೆ. ಜಾನ್ ಮತ್ತು ಆಲಿಸ್ ಫಸ್ಟ್ ಇದರಿಂದ ಖುಷಿ ಆಗ್ತಾರೆ. ಆದರೆ ಅದರ ಶಕ್ತಿಗಳ ಎಲ್ಲವನ್ನೂ ಕೂಡ ರಿಮೂವ್ ಮಾಡಬೇಕು ಅಂದರೆ ಅದನ್ನು ಖುದ್ದಾಗ ನಾವು ಡಾಕ್ಟರ್ ಲೀ ಕೈಗೆ ಕೊಡಬೇಕು ಅಂದ್ಕೊಳ್ತಾರೆ. ಆ ಟೀಪಾಟನ್ನು ತಗೊಳ್ಳೋದಕ್ಕೋಸ್ಕರ ಆರ್ನಿಯ ಮನೆಗೆ ಬರ್ತಾರೆ. ಆದರೆ ಆರ್ನಿಯ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಎಲ್ಲೆಂದರಲ್ಲಿ ಬಿದ್ದಿರ್ತವೆ. ಆರ್ನಿ ಆ ಟೀಪಾಟ್ನ ಸಹವಾಸದಿಂದ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾನೆ. ಅವನ ಆ ಸ್ಥಿತಿಯನ್ನು ನೋಡಿ ಆಲಿಸ್ ಅವನಿಗೆ ಡೋಂಟ್ ಶೂಟ್ ಅಂತ ಹೇಳ್ತಾಳೆ. ಆದರೆ ಆರ್ನಿ ಅವಳ ಮಾತನ್ನು ಕೇಳಲ್ಲ. ಆನಂತರ ಜಾನ್ ಮತ್ತು ಆರ್ನಿಯ ನಡುವೆ ಜಗಳವಾಗುತ್ತೆ. ಆಗ ತಕ್ಷಣ ಆರ್ನಿಯ ಪತ್ನಿ ಗನ್ನನ್ನು ತೆಗೆದುಕೊಂಡು ಬರ್ತಾಳೆ. ಆಲಿಸ್ ಮತ್ತು ಜಾನ್ನನ್ನು ಇನ್ನೇನು ಶೂಟ್ ಮಾಡಬೇಕು, ಅಷ್ಟರಲ್ಲಿ ಆ ಇಬ್ಬರು ಜೂಯಿಶ್ ಬ್ರದರ್ಸ್ ಎಂಟ್ರಿ ಆಗ್ತಾರೆ. ಮನೆಯಲ್ಲಿ ಶೂಟ್ ಔಟ್ ಶುರುವಾಗುತ್ತೆ. ಒಬ್ಬರಿಗೊಬ್ಬರು ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾರೆ. ಜಾನ್ ಮತ್ತು ಆಲಿಸ್ ಆ ಟೀಪಾಟನ್ನು ತೆಗೆದುಕೊಂಡು ಮನೆಯಿಂದ ಹೊರಡ್ತಾರೆ. ಹೊರಗೆ ನೋಡಿದರೆ ಡಾಕ್ಟರ್ ಲೀ ಅಲ್ಲಿ ನಿಂತಿರ್ತಾನೆ. ಸಿನಿಮಾದ ಕೊನೆಯಲ್ಲಿ ಅವರು ತಮ್ಮಲ್ಲಿದ್ದಂಥ ದುಡ್ಡೆಲ್ಲವನ್ನು ಕೂಡ ತಮ್ಮ ಬೆಸ್ಟ್ ಫ್ರೆಂಡ್ಗಳಿಗೆ ಹಂಚಿಬಿಡ್ತಾರೆ. ಎಂಥ ಸಮಯದಲ್ಲೂ ಅವರು ಇವರಿಗೆ ಸಾಥ್ ಕೊಟ್ಟಿದ್ರು ಅಂತ. ಆನಂತರ ಆಲಿಸ್ ಮತ್ತು ಜಾನ್ ಎಲ್ಲವನ್ನು ಬಿಟ್ಟು ಬೇರೊಂದು ಪ್ರದೇಶಕ್ಕೆ ಹೊರಟು ಹೋಗ್ತಾರೆ. ಡಾಕ್ಟರ್ ಲೀ ಆ ಟೀಪಾಟನ್ನು ಸಾಗರದ ಆಳಕ್ಕೆ ಸೇರಿಸ್ಬಿಡ್ತಾನೆ. ನಮಸ್ಕಾರ.